ನಟ ಜಗನ್ನಾಥ್ ಹೀಗೊಂದು ಶಬ್ದ ಮಾಡಿದ್ದಾರೆ. ಅದೇನ್ ಗೊತ್ತಾ, ತಮ್ಗೆ ಹೆಣ್ಮಗು ಹುಟ್ಟಿದ ಮರುಕ್ಷಣಾನೇ ಧೂಮಪಾನ ಬಿಡೋದನ್ನ ನಿಲ್ಲಿಸ್ತಾರಂತೆ ಗಾಂಧಾರಿ ಧಾರಾವಾಹಿ ಖ್ಯಾತಿಯ ಜಗನ್ನಾಥ್. ಹಾಗಂತ ಸ್ವತಃ ಜಗನ್ನಾಥ್ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ಕೊಂಡಿದ್ದಾರೆ. ಹೌದು, ಮನಸ್ಸಿಗೆ ಬರೋ ತನಕ ಯಾರು ಕೂಡ ಸಿಗರೆಟ್ ಬಿಡಲು ಸಾಧ್ಯ ಇಲ್ಲ ಅಂತ ಸಿಹಿ ಕಹಿ ಚಂದ್ರು ಕಾಮೆಂಟ್ ಮಾಡಿದ್ರು. ಅದಕ್ಕೆ ನನಗೆ ಮಗಳು ಹುಟ್ಟಿದ ತಕ್ಷಣ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಜಗನ್ನಾಥ್. ಅಷ್ಟಕ್ಕೂ ಮಗಳು ಅಂತ ಯಾಕೆ, ಹೆಣ್ಮಗು ಆಗದೆ ಗಂಡ್ಮಗು ಹುಟ್ಟಿದ್ರೆ ಅನ್ನೋ ಪ್ರಶ್ನೆಗಳು ಉದ್ಭವವಾದಾಗ ತಂದೆಯಾದ ಕೂಡಲೇ ಧೂಮಪಾನ ಬಿಡ್ತೀನಿ ಅಂತ ಹೇಳ್ತಾರೆ ಜಗನ್ನಾಥ್. ಇನ್ನು ಸಿಗರೇಟ್ ಸೇದಿದ ಬಳಿಕ ಮಗುವನ್ನ ಎತ್ಕೊಂಡಾಗ ಮಗು ಒಂಥರ ಮುಖ ಮಾಡುತ್ತೆ, ಅದನ್ನ ಮಾತ್ರ ನೋಡಲು ಸಾಧ್ಯ ಇಲ್ಲ ಅಂತ ತಮ್ಮ ಅನುಭವವನ್ನ ಸಿಹಿ ಕಹಿ ಚಂದ್ರು ಇದೇ ಗ್ಯಾಪ್ ನಲ್ಲಿ ಹೇಳ್ಕೊಂಡಿದ್ರು. ಅಂದ್ಹಾಗೆ ಜಗನ್ನಾಥ್ ಅವ್ರಿಗೆ ಹೆಣ್ಮಗು ಅಂದ್ರೆ ತುಂಬಾ ಇಷ್ಟವಂತೆ, ಹೀಗಾಗಿ ತಮ್ಗೆ ಮಗಳೇ ಆಗ್ಬೇಕು ಅನ್ನೋದು ಅವರ ಬಯಕೆ. ಸೊ ಸಿಹಿ ಕಹಿ ಚಂದ್ರು ಅವ್ರಿಗಂತೂ 100 ಸಿಗರೇಟ್ಗಳ ಸರದಾರ ಅಂತಾನೆ ಬಿರಿದು ಬಂದಿತ್ತು. ಯಾಕಂತಂದ್ರೆ ಒಂದು ದಿನಕ್ಕೆ 100 ಸಿಗರೇಟ್ಗಳನ್ನ ಸೇರ್ತಾ ಇದ್ರಂತೆ ಸಿಹಿ ಕಹಿ ಚಂದ್ರು. ಇನ್ನು ಯಾವುದೋ ಒಂದು ಶೂಟಿಂಗ್ ಸಂದರ್ಭದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಇಂದ ಸಿಹಿ ಕಹಿ ಚಂದ್ರು ಅವರು ಸಿಗರೇಟ್ ಸೇದೋದನ್ನೇ ಬಿಟ್ಬಿಟ್ಟಿದ್ರು. ಇದುವರೆಗೂ ಸಿಗರೇಟ್ ಮುಟ್ಟಿಲ್ವಂತೆ. ಹೀಗೆ ಸಿಗರೇಟ್ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಡಿಸ್ಕಷನ್ ನಡೀತಾ ಇರಬೇಕಾದ್ರೆ ಜಗನ್ ಅವರು ತಮ್ಮ ಶಪಥದ ಬಗ್ಗೆ ಹೇಳ್ತಾರೆ. ಹಾಗೆ ಅವ್ರಿಗೆ ಮಗು ಹುಟ್ಟಿ ಅವ್ರ ತಂದೆ ಆದ ತಕ್ಷಣ ಜಗನ್ ಅವರು ಸಿಗರೇಟ್ ಸೇದೋದನ್ನ ಬಿಡ್ತಾರಂತೆ. ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ಡಿಸ್ಕಷನ್ಸ್ ಗಳು ನಡೀತಾನೆ ಇರುತ್ತವೆ. ಒಂದೊಂದ್ಸರಿ ಸೀರಿಯಸ್ ಆಗುತ್ತೆ, ಒಂದೊಂದ್ಸರಿ ಕಾಮಿಡಿ ಇರುತ್ತೆ. ಇದೆಲ್ಲ ವೆರಿ ಕಾಮನ್ ಬಿಗ್ ಬಾಸ್ ಮನೆಯಲ್ಲಿ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ, ನಿಮ್ಮ ಕಮೆಂಟ್ಸ್ ನಿಮ್ಮ ಒಪಿನಿಯನ್ಸ್ ಏನೇ ಇದ್ರು ನಮಗೆ ತಿಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗೆ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮ್ ಬೀಟ್ ಕನ್ನಡ. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್.